ಇವತ್ತು ತುಂಬಾ ಒಂದು ಖುಷಿಯಾದ ಒಂದು ವಿಚಾರ ಅಂದ್ರೆ, ನಮ್ಮ ಮುಳಬಾಗಲು ತಾಲೂಕಿನ ಕಾಂಗ್ರೆಸ್ನ ಅಧ್ಯಕ್ಷರಾದಂತ ಅವಣಿ ಬ್ಲಾಕ್ ಅಧ್ಯಕ್ಷರಾದಂತ ನಮ್ಮ ನೀಲಕಂಠೇಗೌಡರಿಗೆ ಅಭಿನಂದನೆ ತಿಳಿಸೋದಕ್ಕೆ ಇವತ್ತು ಇಷ್ಟಪಡೋದಕ್ಕೆ ಬಂದಿದ್ದೀವಿ. ಅದೇ ರೀತಿ ಇವತ್ತು ಅವರಿಗೆ ಒಂದು ಚಿಕ್ಕ ಸನ್ಮಾನವನ್ನ ಇಟ್ಕೊಂಡು ಇವತ್ತು ಬಂದು ಸನ್ಮಾನ ಮಾಡಿದ್ದೀವಿ. ತುಂಬಾ ಖುಷಿ ಆಗ್ತದೆ, ಯಾಕಂದ್ರೆ ಈ ಭಾಗದಲ್ಲಿ ಏನೇ ಒಂದು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಕಾರ್ಯಕರ್ತರನ್ನ ಕಟ್ಟೋದ್ರಲ್ಲಿ ಒಂದು ವ್ಯಕ್ತಿ ಆದಂತಹ ವ್ಯಕ್ತಿ ಅದು ನಮ್ಮ ನೀಲಕಂಠೇಗೌಡರು. ಅವರಿಗೆ ಆ ದೇವರ ಆರೋಗ್ಯ ಐಶ್ವರ್ಯ ಕೊಟ್ಟು ಈ ಕಾಂಗ್ರೆಸ್ ಪಕ್ಷದಿಂದ ಏನು ಇವತ್ತು ಜವಾಬ್ದಾರಿ ಕೊಟ್ಟಿದ್ದಾರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಅವರಿಗೆ, ಮತ್ತು ನಮ್ಮ KPCC ಅಧ್ಯಕ್ಷರಾದಂತ ಸನ್ಮಾನ್ಯ CDK ಶಿವಕುಮಾರ್ ಸಾಹೇಬ್ರು, ಮತ್ತು ವಿರೋಧ ಪಕ್ಷದ ನಾಯಕರಾದಂತ ಸನ್ಮಾನ್ಯ ನಮ್ಮ ಸಿದ್ದರಾಮಯ್ಯಜಿ ಅವರು ಇವತ್ತು ಅವ್ರಿಗೆ ಒಂದು ಜವಾಬ್ದಾರಿಯನ್ನ ನಮ್ಮ ಮುಳಬಾಗಲು ತಾಲೂಕಿನಲ್ಲಿ ಕೊಟ್ಟಿದ್ದಾರೆ. ಯಾಕಂದ್ರೆ ಇವತ್ತು ಒಂದು ಪಾರ್ಟಿ ಸಂಘಟನೆ ಮಾಡಬೇಕು ಅಂದ್ರೆ ಆ ಸಂಘಟನೆಗೆ ಚತುರ್ನಾಗಿರ್ತಕ್ಕಂಥ ಯಾರನ್ನ ವ್ಯಕ್ತಿ ಇದ್ದಾರೆ ಇಲ್ಲ ಅಂದ್ರೆ ಅದು ನಮ್ಮ ನೀಲಕಂಠೇಗೌಡರು ಅಂತ ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಇವತ್ತು ಏನು ಈ ಭಾಗದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತ ನಮ್ಮ ನೀಲಕಂಠೇಗೌಡರ ಬೆನ್ನೆಲುಬಾಗಿ ನಮ್ಮ ಈ ಭಾಗದ ಪ್ರಭಾವಿ ನಾಯಕರು ಹಾಗೂ ಈ ಭಾಗದ ಮಾಜಿ ಶಾಸಕರಾದಂತ ಶ್ರೀ ಕೊತ್ತೂರು ಮಂಜಣ್ಣವರು ಇವರಿಗೆ ಒಂದು ಬೆನ್ನೆಲುಬಾಗಿ ನಿಂತ್ಕೊಂಡು ಇವತ್ತು ಇವರಿಗೆ ಏನೇ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಏನೇ ಒಂದು ಕಷ್ಟಗಳು ಬಂದ್ರೆ ಬಂದು ಇವ್ರನ್ನ ಫಸ್ಟ್ ಅದು ಏನ್ ಮಾಡ್ತಾ ಇದ್ದೀರ ಅಂತ ಕೇಳಿದಾಗ ಎಲ್ಲಾ ರೀತಿ ಸಂಘಟನೆ ಮಾಡಿ ಅವ್ರ ಮುಂದೆ ಕರ್ಕೊಂಡೋಗಿ ಬಿಡೋಂತ ವ್ಯಕ್ತಿ ಯಾರನ್ನ ಇದ್ದಾರೆ ಅಂದ್ರೆ ಅದು ನಮ್ಮ ನೀಲಕಂಠೇಗೌಡರು. ಇವತ್ತು ಏನು ಈಗಾಗಲೇ ನಿಮ್ಗೆ ಗೊತ್ತಿದೆ, ಮೀಡಿಯಾ ಮಾಧ್ಯಮದವ್ರು ಆವಾಗಲೇ ಕೇಳಿದ್ರು ನಮ್ಮನ್ನ ಯಾಕೆ ನಿಮ್ಮ ಬ್ಲಾಕ್ನ ಅಧ್ಯಕ್ಷರು ಒಬ್ರು JDSಗೆ ಸೇರ್ಪಡೆ ಆಗಿದ್ದಾರೆ ಅಂತ. ಅವ್ರಿಗೆ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ರು, ಅವ್ರು ಸರಿಯಾಗಿ ನಮ್ಮ ಕಾಂಗ್ರೆಸ್ ಪಕ್ಷನ ಸಂಘಟನೆ ಮಾಡೋದ್ರಲ್ಲಿ ವಿಫಲರಾಗಿದ್ರು. ಯಾವುದೇ ಒಂದು ಕಾಂಗ್ರೆಸ್ ಸಮಾವೇಶ ಮಾಡೋದ್ರಲ್ಲಿ ಸಂಘಟನೆ ಮಾಡೋದ್ರಲ್ಲಿ ಯಾವುದೇ ಒಂದು ಕಾರ್ಯಕರ್ತರನ್ನ ಜೋಡಿಸೋದ್ರಲ್ಲಿ ಆಗಿರ್ಬೋದು ಎಲ್ಲದರಲ್ಲೂ ಫೇಲ್ಯೂರ್ ಆಗಿದ್ರು. ಹಾಗಾಗಿ ಅವರು JDSಗೆ ಹೋಗಿದ್ದಾರೆ ಅಂತ ನಾನು ಈಗಾಗಲೇ ಹೇಳಿದೆ ನಮ್ಮ ಮೀಡಿಯಾ ಮಾಧ್ಯಮದವ್ರಿಗೆ. ಇವತ್ತು ಒಂದು ಏನು ನಮ್ಮ ನೀಲಕಂಠೇಗೌಡರ ಒಂದು ಸೇವೆ ಮನೋಭಾವನೆ ನೋಡಿ ನಮ್ಮ KPCC ಅಧ್ಯಕ್ಷರಾದಂತ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಜಿ ಅವರು, ಅದೇ ರೀತಿ ನಮ್ಮ ವಿರೋಧ ಪಕ್ಷದ ನಾಯಕರಾದಂತ ಸಿದ್ದರಾಮಣ್ಣ ಅವರು ಇವತ್ತು ನಮ್ಮ ಬ್ಲಾಕ್ ಏನು ಮುಳಬಾಗಲು ಬ್ಲಾಕ್ನ ಅಧ್ಯಕ್ಷರಾದಂತ ಅವಣಿ ಬ್ಲಾಕ್ ಅಧ್ಯಕ್ಷರಾದಂತ ನಮ್ಮ ನೀಲಕಂಠೇಗೌಡರಿಗೆ ಒಂದು ದೊಡ್ಡ ಜವಾಬ್ದಾರಿ ವಹಿಸಿದ್ದಾರೆ. ಅದು ಈ ಎಲೆಕ್ಷನ್ ಹತ್ತಿರ ಇರೋಂತ ಸಂದರ್ಭದಲ್ಲಿ ಈ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂದ್ರೆ ಅವರ ಒಂದು ಶ್ರಮ ಅವರ ಒಂದು ಕೆಲಸವನ್ನ ನೋಡಿ ಅವರಿಗೆ ಒಂದು ಈ ಜವಾಬ್ದಾರಿಯನ್ನು ನೀಡಿದ್ದಾರೆ. ಅವರಿಗೆ ಮೊದಲಿಗೆ ಕೃತಜ್ಞತೆ ತಿಳಿಸ್ತೇನೆ. ಇವತ್ತು ನಮ್ಮ ಮುಂದೆ ಒಂದು ದೊಡ್ಡ ಒಂದು ಬಂಡೆ ರೀತಿ ಎಲೆಕ್ಷನ್ ಬಂದು ನಿಂತಿದೆ. ಈ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಪಕ್ಷದ ಅಸ್ತಿತ್ವ ಹೇಗಿದೆ ಅಂದ್ರೆ ಇವತ್ತು ಈ JDS ಅವ್ರಿಗೆ ಈಗಾಗಲೇನೆ ಭಯ ಬಂದಿದೆ. ಈ ಭಯ ಬಂದು ಎಲ್ಲಾ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷದವ್ರಿಗೆ ಕರೆದು ಇಲ್ಲ ಸಲ್ಲದ ಆಮಿಷಗಳನ್ನ ಒಡ್ತಾ ಇದ್ದಾರೆ. ಅದೆಲ್ಲ ನಡೆಯೋದಿಲ್ಲ. ಇಲ್ಲಿ ಕಾಂಗ್ರೆಸ್ ಪಕ್ಷ ಪ್ರಬಲವಾಗಿದೆ, ನಮ್ಮ ನಾಯಕರು ಪ್ರಬಲರಾಗಿದ್ದಾರೆ. ಇವತ್ತು ಒಂದು ಪ್ರಬಲವಾದ ವ್ಯಕ್ತಿಯನ್ನ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ನೇಮಿಸಿದ್ದಾರೆ. ಇವರಿಗೆ ಮತ್ತೆ ನಮ್ಮ ಟೌನ್ ಬ್ಲಾಕ್ ಅಧ್ಯಕ್ಷರಾಗಿ ಅಮಾನುಲ್ ಅವರಿಗೆ ನೇಮಕ ಮಾಡಿದ್ದಾರೆ. ಮೊದಲಿಗೆ ನಾನು ನಮ್ಮ KPCC ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು AICC ಅವ್ರಿಗೆ ಕೃತಜ್ಞತೆಯನ್ನ ತಿಳಿಸ್ತೇವೆ. ಏನಿವತ್ತು ನಮ್ಮ ನೀಲಕಂಠೇಗೌಡರು ಈ ಭಾಗದಲ್ಲಿ ಯಾವುದೇ ಒಂದು ಸ್ತ್ರೀಶಕ್ತಿ ಸಂಘಗಳಿಗೆ ಒಂದು ನಮ್ಮ PLD ಬ್ಯಾಂಕಿಂದ ಸಾಲ ಕೊಡಿಸೋದಾಗಿರ್ಲಿ, DCC ಬ್ಯಾಂಕಿಂದ ಸಾಲಗಳನ್ನ ನೀವೇ ನೋಡ್ತಾ ಇದ್ರೆ ಎವ್ರಿ ಡೇ ಒಂದಲ್ಲ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಹೆಣ್ಣು ಮಕ್ಕಳ ಸ್ತ್ರೀಶಕ್ತಿಗೆ ಒತ್ತನ್ನ ಕೊಟ್ಟು ಅವರೆಲ್ಲ ಇವತ್ತು ಚೆನ್ನಾಗಿ ಒಂದು ಡೆವಲಪ್ ಆಗಬೇಕು, ಅಭಿವೃದ್ಧಿ ಆಗಬೇಕು ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಡೈಲಿ ಸಂಘಟನೆ ಮಾಡಿಕೊಂಡು ಓಡಾಡ್ತಾ ಇದ್ದಾರೆ. ಇನ್ನು ಮುಂದೆ ಅವರಿಗೆ ದೊಡ್ಡ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷವನ್ನ ಇಲ್ಲಿ ಪ್ರಬಲಗೊಳಿಸಿ ಕಾಂಗ್ರೆಸ್ ಪಕ್ಷವನ್ನ ಎಲೆಕ್ಷನ್ ಅಲ್ಲಿ ಶಾಸಕರನ್ನ ಜೈಸೀಲರಾಗಿ ಮಾಡೋದಕ್ಕೆ ಇವ್ರದ್ದು ಬಹಳ ಒಂದು ಪ್ರಮುಖವಾದ ನೇತೃತ್ವವನ್ನು ಇವ್ರಿಗೆ ವಹಿಸಿದ್ದಾರೆ. ಅವ್ರಿಗೂ ಮತ್ತೊಮ್ಮೆ ನಮ್ಮ ನೀಲಕಂಠೇಗೌಡರಿಗೆ ಏನು KPCC ಅವರು ಒಂದು ದೊಡ್ಡ ಜವಾಬ್ದಾರಿ ನಿರ್ಸಿದ್ದಾರೆ. ಅವರಿಗೆ ಮತ್ತೆ ಎಲ್ಲ ನಮ್ಮ KPCC ಅವ್ರಿಗೆ ಮತ್ತೊಮ್ಮೆ ಕೃತಜ್ಞ ಇದು ಅಭಿನಂದನೆ ತಿಳಿಸ್ತಾ ನಮ್ಮ ನೀಲಕಂಠೇಗೌಡರಿಗೆ ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಟ್ಟು
ಮುಂದಿನ ದಿನ ಈ ಕಾಂಗ್ರೆಸ್ ಪಕ್ಷನ ಪ್ರಬಲಗೊಳಿಸಿ ಶಾಸಕರಾಗಿ ಈ ಭಾಗದಿಂದ ಯಾರು ಶಾಸಕರಾಗ್ತಾರೋ ಅದು ಸರ್ಕಾರ ಬರ್ತದೆ ಅಂತ ಒಂದು ಇದಿದೆ. ಅದನ್ನ ಇವ್ರಿಗೆ ಕೊಟ್ಟಿದ್ದಾರೆ ನಮ್ಮ ಪಾರ್ಟಿ. ಅದನ್ನ ಜವಾಬ್ದಾರಿ ನಿರ್ವಹಿಸಿ ನಮ್ಮ ಕಾಂಗ್ರೆಸ್ ಪಕ್ಷ ಬರೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನ ಮುಗ್ತಾ ಇದ್ದೇನೆ. ಹೆಚ್ಚಿನ ಸುದ್ದಿಗಳಿಗಾಗಿ ಲೋಕಲ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.